ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ನನಗೆ ಗೊತ್ತು, ಇದು ಎರಡನೇ ವಿಡಿಯೋ ಮಾಡ್ತಾ ಇರೋದು ನಾನು ಕರ್ನಾಟಕದ ವಿಕ್ಟ್ರಿ ಬಗ್ಗೆ, ಅಂದರೆ ಸೂಪರ್ ಓವರ್ ಗೆದ್ಬಿಟ್ಟು ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದ್ದಾರಲ್ಲ, ಸೊ ಇದ್ರ ಬಗ್ಗೆ ಎರಡನೇ ವಿಡಿಯೋ ಮಾಡ್ತಾ ಇರೋದು. ಎಷ್ಟು ವಿಡಿಯೋ ಮಾಡಿದ್ರು ಕಮ್ಮಿನೇ ಮ್ಯಾಮ್. ಏನಕ್ಕೆ ಅಂತಂದರೆ ಒಂಥರ ಹಿಸ್ಟಾರಿಕ್ ವಿನ್ ಇವತ್ತು ಕರ್ನಾಟಕಗೆ. ಈ ಮ್ಯಾಚ್ನ ಇವತ್ತು ಗೆದ್ದಿದ್ದಾರಲ್ಲ, ಈ ಸೂಪರ್ ಓವರಲ್ಲಿ ಗೆದ್ಬಿಟ್ಟು ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದ್ದಾರಲ್ಲ, ಕ್ವಾರ್ಟರ್ ಫೈನಲ್, ಅದು ಬೆಂಗಾಲ್ನ ಬೀಟ್ ಮಾಡಿದ್ರಲ್ಲ, ಇದೊಂಥರ ಹಿಸ್ಟಾರಿಕ್ ವಿನ್ನು ಕರ್ನಾಟಕ ಕ್ರಿಕೆಟಿಗೆ. ಇದನ್ನು ಎಷ್ಟು ದಿನ ಆದರೂ ನೆನ್ಪಿಟ್ಕೊಂಡಿರ್ತಾರೆ ಕರ್ನಾಟಕ ಫ್ಯಾನ್ಸು. ರೀಸೆಂಟಾಗಿ ಬೆಂಗಾಲ್ ಮೇಲೆ ಸೋತಿದ್ದಾಗಿತ್ತು ಬರೀ ಕರ್ನಾಟಕ, ರಣಜಿಲ್ಲಿ ಸೋತಿದ್ವಿ, ಆಮೇಲೆ ಇದ್ರಲ್ಲಿ ಸೋತಿ ಸಯದ್ ಮುಸ್ತಾಕಲಿಲೇ ಸೋತಿದ್ವಿ, ಬರೀ ಸೋತಿದ್ದಾಗಿತ್ತು. ಆಲ್ಮೋಸ್ಟ್ ಮೂರು ಮ್ಯಾಚನ್ನು ಕಂಟಿನ್ಯೂಸ್ ಆಗಿ ಹೊಡೆದಿದ್ರು, ಅಂದರೆ ಸ್ಟ್ರೀಕ್ ಇಟ್ಕೊಂಡಿದ್ರು ಬೆಂಗಾಲ್ ಅವರು ಕರ್ನಾಟಕ ಮೇಲೆ ಸಯದ್ ಮುಸ್ತಾಕಲಿ. ಸೊ ಈ ಮ್ಯಾಚು ಮೋಸ್ಟ್ ಕ್ರೂಷಿಯಲ್ ಮ್ಯಾಚಲ್ಲಿ ಹೊಡೆದ್ಬಿಟ್ಟು ಕನ್ನಡಿಗರಿಗೆ ಒಂಥರ ಹೆಮ್ಮೆ ಗುರು ಈ ಮ್ಯಾಚು. ನೀವು ನೋಡಿದರೆ ಮಾತ್ರ ಈ ಮ್ಯಾಚ್ದು ಫೀಲ್ ಇರುತ್ತೆ. ಸೊ ಇಲ್ಲಾಂದರೆ ನಿಮಗೆ ಈ ಮ್ಯಾಚು ಗೊತ್ತಿರೋದಿಲ್ಲ. ಹೈಲೈಟ್ಸ್ ಆದರೂ ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ, ಹೈಲೈಟ್ಸು ಹಾಟ್ಸ್ಟಾರಲ್ಲಿ ಇರುತ್ತೆ ಅಂತ ಅಂದ್ಕೊಂಡಿದ್ರಿ. ಸೊ ಹೈಲೈಟ್ಸ್ನ ಆದರೂ ಹೋಗ್ಬಿಟ್ಟು ನೋಡಿ, ಮ್ಯಾಚ್ನ ನೋಡಿಲ್ಲ ಅಂತ ಅಂದರೆ ಏನಕ್ಕೆ ಅಂತಂದರೆ ಗೂಸ್ ಬಂಪ್ಸ್ ಮ್ಯಾಚ್ ಇದು. ನಾನು ಈ ವಿಡಿಯೋದಲ್ಲಿ ಇನ್ ಪರ್ಟಿಕ್ಯುಲರು ಬೇರೆ ವಿಷಯದ ಬಗ್ಗೆನೇ ಮಾತಾಡಬೇಕು. ಚೆನ್ನಾಗಿ ಆಡಿದ್ರು ಕರ್ನಾಟಕಕ್ಕೆ, ಕರುಣಾಯರ್ ಚೆನ್ನಾಗಿ ಆಡಿದ್ರು, ಆಮೇಲೆ ಬೌಲಿಂಗಲ್ಲಿ ನಿಮಗೆ ಸುಚಿತ್ತ ಚೆನ್ನಾಗಿ ಮಾಡಿದ್ರು, ಆಮೇಲೆ ನಮ್ಮ ಕರಿಯಪ್ಪ ಚೆನ್ನಾಗಿ ಮಾಡಿದ್ರು, ಆಮೇಲೆ ದರ್ಶನ್ ಅವರು ಚೆನ್ನಾಗಿ ಮಾಡಿದ್ರು. ಸೊ ಬೇಜಾನ್ ಜನ ಚೆನ್ನಾಗಿ ಮಾಡಿ, ಇವರ ಟೀಮ್ ಎಫರ್ಟ್ ಇಂದನೇ ಗೆದ್ದಿರೋದು ಅಂತಲೇ ಹೇಳ್ಬೋದು. ಬಟ್ ಅಲ್ಟಿಮೇಟ್ಲಿ ಡಿಸರ್ವಿಂಗ್ ಏನು, ಒಂಥರ ಸೈಕಾಗೋ ಮೂಮೆಂಟ್ ಏನು ಅಂತಂದರೆ ಒಂದು ಬಾಲಿಗೆ ಒಂದು ರನ್ ಬೇಕಾಗಿರುತ್ತೆ, ಲಾಸ್ಟ್ ಬಾಲು ಆಲ್ಮೋಸ್ಟ್ ನಿಲ್ಲಾಗಿ ಹೋಗ್ಬಿಟ್ಟಿರುತ್ತೆ ಗುರು. ಅಂದರೆ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ, ಕರ್ನಾಟಕ ಪಕ್ಕ ಸೋಲ್ತಾರೆ ಅಂತ ಎಲ್ಲರೂ ಹಂಗೆ ಅಂತ ಅಂದ್ಕೊಂಡಿದ್ದು. ಒಂದು ಬಾಲ್ಗೆ ಒಂದು ರನ್ ಯಾರಿಗೆ ತಾನೇ ಕಾನ್ಫಿಡೆನ್ಸ್ ಇರುತ್ತೆ ಹೇಳಿ, ಬ್ಯಾಟಿಂಗಲ್ಲಿ ಚೆನ್ನಾಗಿ ಆಡ್ತಾ ಇರೋ ಬ್ಯಾಟ್ಸ್ಮನ್ ಬೇರೆ ಸ್ಟ್ರೈಕಲ್ಲಿ. ಸೊ ಈ ಥರ ಇದ್ದಾಗ ಯಾರು ಪ್ರೆಡಿಕ್ಟ್ ಮಾಡ್ತಾರೆ ಕರ್ನಾಟಕ ಗೆಲ್ತಾರೆ ಅಂತ. ಆಲ್ಮೋಸ್ಟ್ ಮ್ಯಾಚ್ ಆಗಲೇ ಈಕ್ವಲ್ ಆಗೋಗ್ಬಿಟ್ಟಿದೆ, ಟೈ ಆಗೋಗ್ಬಿಟ್ಟಿದೆ ಮ್ಯಾಚು. ಇನ್ನು ಸೋತ್ರೂ ಸೂಪರ್ ಓವರೇ ಆಗುತ್ತೆ. ಸೊ ಆಲ್ಮೋಸ್ಟ್ ಕರ್ನಾಟಕ ಬಿಟ್ಟಿದ್ರು ಅಲ್ಲಿಗೆ ಮ್ಯಾಚ್ನ. ಲಾಸ್ಟ್ ಬಾಲು ಬೌಲರ್ಗೂ ಕೂಡ ಕ್ರೆಡಿಟ್ ಕೊಡಬೇಕು, ಆದರೂ 19 ರನ್ ಕನ್ಸಿಡರ್ ಮಾಡಿದ್ರು ಲಾಸ್ಟ್ ಬಾಲು. ಅದು ಮನೀಶ್ ಪಾಂಡೆ ಕೈಲೇ ಹುಡಿಕೊಂಡು ಹೋಗಿದೆ ನೋಡಿ ಬಾಲು. ಕವರ್ಸಲ್ಲಿದ್ರು ಮನೀಶ್ ಪಾಂಡೆ, ಕವರ್ಸಲ್ಲೋ ಮಿಡ್ ಆಫಲ್ಲೋ ಇದ್ರು ಅಂತ ಅನ್ಕೊಂಡಿರ್ತೀನಿ. ಒಟ್ನಲ್ಲಿ ಒಂದೇ ಸ್ಟಂಪ್ ಕಾಣ್ತಾ ಇದ್ದಿದ್ದು ಮನೀಶ್ ಪಾಂಡೆಗೆ, ಮೂರು ಸ್ಟಂಪ್ ಕಾಣ್ತಿಲ್ಲ ಆ ರನೌಟ್ನ ಮಾಡಬೇಕಾದ್ರೆ. ಸೊ ಡೈರೆಕ್ಟ್ ಇಟ್ ಹೆಂಗೆ ಹೊಡೆದರು ಅಂತಂದರೆ ನಾವೆಲ್ಲ ಹಿಂಗೆ ಎದ್ದು ನೋಡೋ ಥರ, ಆ ಥರ ಗೂಸ್ ಬಂಪ್ಸ್ ಮೂಮೆಂಟ್ ಅದು ನಿಮಗೆಲ್ಲ ಹೇಳಿದ್ರೆ ಅರ್ಥ ಆಗೋದಿಲ್ಲ, ಮ್ಯಾಚ್ನ ನೋಡಿದ್ರೆ ಅರ್ಥ ಆಗಿರುತ್ತೆ ಎಂಥ ಮೂಮೆಂಟ್ ಅದು ಅಂತ. ಸೊ ಏನಂತ ಅಂದರೆ ಸೀನಿಲಿ ಫೀಲ್ಡಿಂಗು ಎಷ್ಟು ಇಂಪಾರ್ಟೆಂಟು, ಬ್ಯಾಟಿಂಗು ಮತ್ತು ಬೌಲಿಂಗು ಇದ್ದಿದ್ದೇನೆ. ಸೊ ಅದ್ರ ಜೊತೆ ಫೀಲ್ಡಿಂಗು ನೀವು ನ್ಯೂಜಿಲ್ಯಾಂಡ್ ಅವ್ರು ನೋಡಿರ್ಬೋದು, ನ್ಯೂಜಿಲ್ಯಾಂಡ್ ಅವರು ಹೆಂಗೆ ಫೈನಲ್ಗೆ ಕ್ವಾಲಿಫೈ ಆದರು ಅಂತಂದರೆ ಸೆಮಿಫೈನಲ್ ಎಲ್ಲ ಗೆದ್ಬಿಟ್ಟು. ಸೊ ಅವ್ರ ಫೀಲ್ಡಿಂಗೇ ಒಂಥರ ಪ್ಲಸ್ ಪಾಯಿಂಟ್ ನ್ಯೂಜಿಲ್ಯಾಂಡ್ಗೆ. ಸೊ ಆದ್ರಿಂದನೇ ಅವರು ಫೈನಲ್ವರೆಗೂ ಬರೋಕ್ಕೆ ಸಾಧ್ಯ ಆಗಿದ್ದು. ಅವರು ಬ್ಯಾಟಿಂಗು ಮತ್ತು ಬೌಲಿಂಗಿಂದ ಏನು ಅಂತ ಎಕ್ಸ್ಟ್ರಾಡಿನರಿಯಾಗಿ ಮಾಡಿರಲಿಲ್ಲ. ಸೊ ವರ್ಲ್ಡ್ ಕಪ್ ಟೂರ್ನಮೆಂಟಲ್ಲಿ ಅವ್ರ ಫೀಲ್ಡಿಂಗಿಂದನೇ ಅವರು ಫೈನಲ್ಗೆ ಬಂದರು ಅಂತಲೇ ಹೇಳ್ಬೋದು. ನೋಡಿದ್ರು ಕ್ರಿಕೆಟ್ ಎಂಥ ಫನ್ನಿ ಗೇಮ್ ಅಂತ, ಅದಕ್ಕೆ ಹೇಳೋದಿಲ್ಲ ಅವರು ಫನ್ನಿ ಗೇಮ್ ಅಂತ. ಒಂದು ರನ್ಔಟು ಆ ಡೈರೆಕ್ಟ್ ಇಟ್ ಆಗಿದ್ದರಿಂದ ಕರ್ನಾಟಕಗೆ ಮ್ಯಾಚು ಮತ್ತೆ ವಾಪಸ್ ಬಂತು. ಸೊ ಆ ರನ್ಔಟ್ ಏನಾದರೂ ಸ್ವಲ್ಪ ಏನಾದರೂ ಮಿಸ್ ಆಗಿತ್ತು ಅಂದರೆ ರನ್ಔಟ್ ಸ್ಟ್ರೈಟ್ ಇಟ್ ಇರಲಿಲ್ಲ ಅಂತ ಅಂದರೆ, ಸೊ ಸ್ಟ್ರೈಟ್ ಅವೇ ಬೆಂಗಾಲ್ ಕ್ವಾಲಿಫೈ ಆಗಿಬಿಟ್ರು ಅವರು ಸೆಮಿಫೈನಲ್ಗೆ. ಆ ಒಂದು ರನ್ಔಟ್ ಆಗಿದ್ದರಿಂದನೇ ಈ ಎಲ್ಲ ಇನ್ಸಿಡೆಂಟು, ಸೂಪರ್ ಓವರು, ಎಲ್ಲ ಇನ್ಸಿಡೆಂಟು ಆಗಿ ಕಡಕ್ ಪರ್ಫಾರ್ಮೆನ್ಸ್ ಗುರು ಸೂಪರ್ ಓವರಲ್ಲಿ, ಕರಿಯಪ್ಪನ ಬೌಲಿಂಗು, ಮನೀಶ್ ಪಾಂಡೆ ಬ್ಯಾಟಿಂಗು. ಸೊ ಆದ್ದರಿಂದ ನಾವು ಕ್ವಾಲಿಫೈ ಆಗಿದ್ದೀವಿ. ಒಂದು ವಿಷಯನ ಬಿಟ್ಟಿದ್ದೆ ನಾನು ಫಸ್ಟ್ ವಿಡಿಯೋದಲ್ಲಿ, ನೆಕ್ಸ್ಟ್ ಸೆಮಿಫೈನಲ್ಸ್ ಯಾರ ಜೊತೆ ಆಡ್ತಾ ಇದ್ದಾರೆ ಅಂತಂದರೆ ವಿದರ್ಭ ಜೊತೆ ಆಡ್ತಾ ಇದ್ದಾರೆ ಸೆಮಿಫೈನಲ್ಸು. ಸೊ ಅದು ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿರುತ್ತೆ, ಕೊನೆವರೆಗೂ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಮ್ಯಾಚು ಪ್ರೀ ಕ್ವಾರ್ಟರ್ ಫೈನಲ್ ಮ್ಯಾಚ್ ಕೂಡ ಕೊನೆವರೆಗೂ ಹೋಗಿತ್ತು ಮ್ಯಾಚು, ಅದನ್ನು ಬೈಕ್ ಬರ್ಸಿದ್ರು. ಇದಂತೂ ಹೆವಿ ಬೈಕ್ ಬರ್ಸಿದ್ರು ಗುರು, ನೆನ್ನೆ ಮ್ಯಾಚ್ ಅಲ್ಲ ಏನೇನೂ ಅಲ್ಲ, ಇದು ನೆಕ್ಸ್ಟ್ ಲೆವೆಲ್ ನಶ ಅಷ್ಟೇ. ಒಟ್ಟಿನಲ್ಲಿ ಮ್ಯಾಚ್ನ ನೋಡಿದವರಂತೂ ಮರೆಯಕ್ಕಂತೂ ಸಾಧ್ಯನೇ ಇಲ್ಲ, ಕರ್ನಾಟಕದವರು ಕನ್ನಡದವರಂತೂ ಮರೆಯಕ್ಕೆ ಸಾಧ್ಯನೇ ಇಲ್ಲ. ನೋಡಿದರೆ ಮ್ಯಾಚ್ನ ಆ ರೇಂಜಿಗೆ ಇತ್ತು ಮ್ಯಾಚು, ನನಗೆ ಅದೇನೋ ಒಂಥರ ಬೇಜಾರಾಗುತ್ತೆ ಗುರು. ಏನಕ್ಕೆ ಐ ಪಿ ಎಲ್ಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾರೆ ಅಂದರೆ, ನೋಡೋರು ನಮ್ಮ ಆರ್ ಸಿ ಬಿಗೆ ನೋಡ್ತಾರೆ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಬಟ್ ಈ ಕರ್ನಾಟಕ ವರ್ಸಸ್ ಅದು ಇದು ಅಂತ ಎಲ್ಲ ಬಂದಾಗ, ಸಯದ್ ಮುಸ್ತಾಕ್ ಅಲಿ ಆಗಿರ್ಬೋದು, ಈ ವಿಜಯ ಸರ್ ಆಗಿರ್ಬೋದು, ಯಾರು ನೋಡೋರೇ ಗತಿ ಇರೋದಿಲ್ಲ. ಅದೇನಕ್ಕೆ ಅಂತ ಗೊತ್ತಿಲ್ಲ ಗುರು, ಗೊತ್ತಿಲ್ಲ. ಸಿಗೋಣ ಮುಂದೆ ನೋಡಿದ್ರೆ ಗಾಯ್ಸ್, ಚಿಯೋಸ್. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ. ಬಾಯ್.